ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಇದನ್ನ 10ನೇ ತರಗತಿಗೆ ಸಂಬಂಧಪಟ್ಟಿರತಕ್ಕಂತಹ ಗಾದೆ ಮಾತುಗಳ ವಿಸ್ತರಣೆ. ಗಾದೆ ಮಾತುಗಳ ವಿಸ್ತರಣೆ ಯಾವ ರೀತಿಯಾಗಿ ಬರೆದ್ರೆ ನಾವು 3ಕ್ಕೆ 3 ಮಾರ್ಕ್ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಇದು ಇಂಪಾರ್ಟೆಂಟ್ ಆಗಿತ್ತು. 10ನೇ ತರಗತಿ ಮಕ್ಕಳಿಗೆ ಮಾತ್ರ ಇಲ್ಲಿ ಉತ್ತೇ ಕೊಡ್ತಾ ಇದ್ದೀನಿ. ಇವು 10ನೇ ತರಗತಿ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ ಮೆಸೇಜ್ ಅನ್ನು. ಓಕೆನಾ? ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸರ್ ನೋಡ್ತಾ ಇರಾ, ಕೆಂಪು ಬಿಟ್ಟಿರ್ತ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಗಂಗಾಟೆಕ್ ನನ್ನ ಕ್ಲಿಕ್ ಮಾಡಿ. ಇದ್ರಿಂದ ನಾನು ತೆಗೆದಂತ ಹೊಸ ಹೊಸ ನೋಟಿಫಿಕೇಶನ್ ಇರುತ್ತೆ. ಮೊದಲು ಬಳಸೋದೈತೆ ನನಗೆ ಲೈಕ್ ಕೊಡೋದ್ರೆ, ಲೈಕ್ ನೋಡೋಕೆ ಇನ್ನೊಂದು ಹಿಡಿಯೋದು ಪ್ರೋತ್ಸಾಹ ತುಂಬ ಸಿಗುತ್ತೆ ಅಂತ ಹೇಳ್ತಾ. ಹಾಗಾದ್ರೆ ಈಗ ಈ ಗಾದೆ ಮಾತುಗಳ ವಿಸ್ತರಣೆ ಬರೆಯೋದು ಹೇಗೆ ಅಂತೇಳಿ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದೇ ಥರ ನಿನ್ನ 2019 ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ 3 ಗಾದೆ ಮಾತುಗಳ ವಿಸ್ತರಣೆ ನಾನು ಬರೆದು ನಿಮಗೆ ತೋರಿಸ್ತೇನೆ. ಪ್ರೀವಿಯಸ್ ಆಗಿ ನಾವು ಏನಂತಂದ್ರಿಗಿನ ಇಲ್ಲಿ ಗಾದೆ ಮಾತು ವಿಸ್ತರಣೆ ಬರೋಕಲ್ಲ ಮೊದಲು ನಾವು ಪೀಠಿಕೆ ಅನ್ನೋದು ಬರೀಬೇಕು. ಪೀಠಿಕೆ ಅಂತ ಬರೆದಿವಿ ಅಂದ್ರಿಗಿನ ನಿಮಗೆ 1 ಮಾರ್ಕ್ ಖಂಡಿತ ಬಂದೇ ಬರುತ್ತೆ. ವಿವರಣೆ ಬರೆದಾಗ 2 ಮಾರ್ಕ್ ಸಿಗುತ್ತೆ. ಓಕೆ, ಹಾಗಾದ್ರೆ ಪೀಠಿಕೆ ಹೇಗೆ ಬರೆಯೋದು ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಗಾದೆಯ ಪೀಠಿಕೆ ಹೀಗೆ ಇರಲಿ. ಓಕೆನಾ? ಯಾವ ರೀತಿ ಆಗಿರಬೇಕು ಅಂದ್ರಿನ ಇಲ್ಲಿ 1, 2, 3 ನೀವು 3 ಪೀಠಿಕೆ ನಾನು ಬರೆದು ತೋರಿಸಿದ್ದೇನೆ. ಮೊದಲನೇ ಪೀಠಿಕೆ ನೋಡಿದರೆ ಗಾದೆಗಳು ಆಕಾರದಲ್ಲಿ ವಾಮನಂತೆ ಕಂಡರೂ ಅರ್ಥದಲ್ಲಿ ವಿಕ್ರಮನಂತೆ ತೋರುತ್ತದೆ ಅಂತೇಳಿ ಪೀಠಿಕೆ ಬರೆದು ಪೀಠಿಗೆ ಈ ರೀತಿಯಾಗಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ ಖಂಡಿತವಾಗಿ. ಅಥವಾ ನಿಮಗೆ ಇದು ಕಷ್ಟ ಆಯ್ತು ಅಂತೇಳಿ ತೋರಿ, ಇದಾರು ಬಿಡಿ. ಪೀಠಿಕೆ 2, ಗಾದೆಗಳನ್ನು ವೇದಗಳಿಗಿಂತಲೂ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ ಅಂತಕ್ಕಂಥದ್ದು ಇನ್ನು ಇದನ್ನಾರು ಬರ್ರಿ. ಓಕೆ? ಅಥವಾ ಇದು 3ನೇ ಪೀಠಿಕೆ, ಗಾದೆಗಳು ನಾಣ್ಣುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದರೆ ತಪ್ಪಾಗಲಾರದು. ಇಲ್ಲಿ ಪ್ರಶ್ನೆ ಪತ್ರಿಕೆ 2019 ನನ್ನ ಗಾದೆ ಮಾತುಗಳನ್ನು ವಿಸ್ತರಿಸಿ ಅದು ತಗೊಂಡ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರೆ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ವಿಸ್ತರಿಸಿ ಬರೆಯೋದಾಗಿ ಮೊದಲು ನೀವೇನು ಮಾಡಬೇಕಂದ್ರೆ ಪೀಠಿಕೆ ಅನ್ನೋದು ಬರೀಬೇಕಾಗುತ್ತೆ. ಯಾವ ಪ್ರಶ್ನೆ ಇದೆ ಅಂತೇಳಿ ಮೊದಲು ಇಲ್ಲಿ ಬರೀರಿ, ಸಂಖ್ಯೆ ಪ್ರಶ್ನೆ ಸಂಖ್ಯೆಯನ್ನು ಬರೀರಿ, ಅದಾದ ನಂತರ ಪೀಠಿಕೆ ಅಂತ ಬರೆದು ಪೆನ್ಸಿಲ್ನಲ್ಲಿ ಅಂಡರ್ಲೈನ್ ಮಾಡಿ. ಓಕೆನಾ? ಗಾದೆಗಳು ಆಕಾರದಲ್ಲಿ ವಾಮನಂತೆ ಕಂಡರೂ ಅರ್ಥದಲ್ಲಿ ವಿಕ್ರಮನಂತೆ ತೋರುತ್ತದೆ. ನೋಡಿ, ಇಲ್ಲಿ ಹೇಳಿದನಲ್ಲ, ಈ 3 ಪೀಠಿಗಳು ಯಾವ್ದಾದ್ರು 1 ಆಯ್ಕೆ ಮಾಡಿ ಇಲ್ಲಿ ಬರ್ರಿ. ಓಕೆನಾ? ಅದಾದ ನಂತರ ವಿವರ ಅಥವಾ ವಿವರಣೆ ಅಂತೇಳಿ ನೀವು ಇಲ್ಲಿ ಬರೆದು ವಿವರ ಅಂತ ಬರೆದು ಇಲ್ಲಿ ಈ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತೇಳಿ ಒಂದು ಅಲ್ಲಿ ಓದಿದ ಮೇಲೆ ಆ ಒಂದು ಟಾಪಿಕ್ ಮೇಲೆ ಈ ಒಂದು ವಿವರಣೆ ಬರಿತಾ ಹೋಗಿ. ಓಕೆ? ಇಲ್ಲಿ ಬರ್ದಿ ನೋಡಿ, ಸ್ವರ್ಗ ಎನ್ನುವ ಒಂದು ಲೋಕವಿದೆ, ಸುಖಗಳು ಲಭಿಸುತ್ತವೆ, ಪುಣ್ಯವಂತರು ಸ್ವರ್ಗಕ್ಕೆ ಹೋಗುತ್ತಾರೆ, ಪಾಪಿಗಳು ನರಕಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ. ಸ್ವರ್ಗವೆಂದರೆ ಸಂತಸ ಸೌಲಭ್ಯಗಳು ದೊರಕುವ ತಾಣವೆಂದು ನಂಬಲಾಗಿದೆ. ಓಕೆ? ಅದಾದ ನಂತರ ಏನೋ ಸ್ವಲ್ಪ ವಿವರಣೆ ಮಾಡಿ, ತಾಯಿ ಮಗುವಿನ ಸುಖಕ್ಕಾಗಿ ಹಗಲು ರಾತ್ರಿ ಶ್ರಮಿಸುತ್ತಾಳೆ. ತಾಯಿಯ ಮಡಿಲಲ್ಲಿ ಆಸರೆಯಲ್ಲಿ ದೊರೆಯುವ ಸುಖ ಸಂತೋಷ ಮತ್ತೆಲ್ಲೂ ಸಿಗುವ ಸಾಧ್ಯವಿಲ್ಲ. ಹಾಗೆಯೇ ನಾವು ಹುಟ್ಟಿದ ಬೆಳೆಯುವ ನಾಡು ನಮ್ಮ ಬದುಕಿಗೆ ದಾರಿ ಕೊಡುತ್ತದೆ, ಜೀವಿಸುವಂತೆ ಮಾಡುತ್ತದೆ. ಹೀಗಾಗಿ ತಾಯಿಯ ಮಡಿಲು ಹೊತ್ತ ನಾಡು ಮಡಿಲಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸಬಹುದಾಗಿದೆ. ಆದ್ದರಿಂದಲೇ ಈ ಮಾತನ್ನು ಆದಿಕವಿ ವಾಲ್ಮೀಕಿಯೇ ಶ್ರೀರಾಮನಿಂದ ಹೇಳಿಸಿದ್ದಾನೆ. ಈ ರೀತಿಯಾಗಿ ಇದು ಗೊತ್ತಿದ್ರೆ ಬರೀರಿ, ಇಲ್ಲಾಂದ್ರೆ ಬೇಡ. ಇಷ್ಟೇನೆ, ಇಷ್ಟೇ ಬರೆದ್ರು ಕೂಡ ಸಾಕು. ಓಕೆನಾ? ರೈಟ್. ಹಾಗಾದ್ರೆ 2ನೇ ನೋಡ್ತಾ ಹೋಗೋಣ. ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ. ಇದನ್ನ ನಾವು ವಿಸ್ತರಿಸ್ತಾ ಹೋಗ್ಬೇಕು. ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ. ಇದ್ರ ಬಗ್ಗೆ ನಾವು ಬರೀ ಕಲಕ ನಾವು ಪೀಠಿಕೆ ಅಂತ ಬರ್ರಿ. ಯಾವ ಒಂದು ಪ್ರಶ್ನೆ ಸಂಖ್ಯೆ ಇರುತ್ತೆ ಆ ಪ್ರಶ್ನೆ ಸಂಖ್ಯೆಯಲ್ಲಿ ಬರ್ರಿ. ಪೀಠಿಕೆ ಅಂತ ಬರೆದು ಇಲ್ಲಿ ಬರಿಬೇಕಾಗುತ್ತೆ. ಯಾವ್ದಾದ್ರು 3 ನಾನು ಆಪ್ಷನ್ ಕೊಟ್ಟಿದ್ದ ಪೀಠಿಕೆಯಲ್ಲಿ ಅದನ್ನು ನೀವು ಒಂದು ಆಯ್ಕೆ ಮಾಡಿ ಬರ್ರಿ. ಗಾದೆಗಳನ್ನು ವೇದಗಳಿಗಿಂತಲೂ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ಪ್ರಸಿದ್ಧ ನಾಣ್ಣುಡಿಯೂ ಇದೆ. ಓಕೆ? ವಿವರ ಅಂತ ಬರ್ರಿ. ಈ ಒಂದು ಗಾದೆ ಮತ್ತು ವಿವರ ಬರ್ತಕ್ಕಂಥದ್ದು ಇದಕ್ಕೆ ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ ನಿಮಗೆ. ಓಕೆ? ಅದಾದ್ರೆ ಯೌವನ ಮತ್ತು ಮುಪ್ಪುಗಳೆರಡು ನಮ್ಮ ಜೀವನದಲ್ಲಿ ಹಾದು ಹೋಗುವ ಮುಖ್ಯ ಘಟ್ಟಗಳು. ಯೌವನ ಎಲ್ಲರಿಗೂ ಪ್ರಿಯವಾದುದು, ಮುಪ್ಪು ಯಾರಿಗೂ ಬೇಡವಾದುದು. ಯುವಕರಂತೆ ಗುರುತಿಸಿಕೊಳ್ಳಲು ನೋಡುತ್ತೇವೆಯೇ ಹೊರತು ಮುಪ್ಪಾದವರೆಂದು ತೋರಿಸಿಕೊಳ್ಳಲು ಬಯಸುವುದಿಲ್ಲ. ಇಲ್ಲಿ ಬಾಹ್ಯ ಸೌಂದರ್ಯದ ಮಾತಾಯಿತು. ಆದರೆ ಎಲ್ಲಿಯ ತನಕ ನಾವು ಜೀವನೋತ್ಸಾಹದಿಂದ ಬದುಕಿರುತ್ತೇವೆಯೋ ಅಲ್ಲಿಯವರೆಗೆ ನಾವು ಯೌವನಿಗರೆ. ಅದು ನಮ್ಮ ನಡತೆಯಲ್ಲಿ, ಚಟುವಟಿಕೆಯಲ್ಲಿ, ಕ್ರಿಯೆಯಲ್ಲಿ ಎದ್ದು ಕಾಣುತ್ತದೆ. ಯೌವನದಲ್ಲಿದ್ದು ಚಿಂತೆಯಲ್ಲಿ ಮುಳುಗಿದ್ದರೆ ಮುಪ್ಪು ಬಾಧಿಸುತ್ತದೆ. ಬದುಕಿರುವಷ್ಟು ಕಾಲ ಸಂತೋಷದಿಂದ ಜೀವನೋತ್ಸಾಹದಿಂದ ಬದುಕುವುದೇ ಮುಖ್ಯವೆಂದು ಜನಪದದಲ್ಲಿ
ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ ಎಂದು ಹೇಳಿದ್ದಾರೆ ಅಂತೇಳಿ ಬರು. ಇಲ್ಲಿ ಬರ್ತಿದ್ದಕ್ಕೆ ಮೂರು ಮಾರ್ಕ್ಸ್ ಸಿಗುತ್ತೆ, ಈ ವಿವರಣೆಗೆ ಎರಡು ಮಾರ್ಕ್. ಓಕೆನಾ, ಇಲ್ಲಿ ಮೂರನೇ ನೋಡ್ತಾ ಹೋಗೋಣ. ಇಲ್ಲಿ ದೇಶ ನೋಡು ಕೋಶ ಓದು, ಇದು ಮೂರನೇದು. ದೇಶ ನೋಡು ಕೋಶ ಓದು, ಇಲ್ಲಿ ಮೊದಲು ನಾವೇನು ಮಾಡೋಕಂದ್ರೆ ಪೀಠಿಕೆಯನ್ನು ಬರಿಬೇಕಾಗುತ್ತೆ. ಪೀಠಿಕೆ ಬರೆದು ಪೆನ್ಸಿಲ್ ಇಂದ ಅಂಡರ್ಲೈನ್ ಮಾಡಿ. ಓಕೆ, ಗಾದೆಗಳು ನಾಣ್ಣುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿದೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದರೆ ತಪ್ಪಾಗಲಾರದು ಅಂತ ಬರೆದ ನಂತರ ಇಲ್ಲಿ ಏನು ಮಾಡ್ತಾರೆ, ವಿವರಣೆ ವಿವರಣೆ ಅಂತ ಬರಿಬೇಕಾಗುತ್ತೆ. ದೇಶ ನೋಡು ಕೋಶ ಓದು, ಈ ಗಾದೆಯು ವ್ಯಕ್ತಿಯ ಲೋಕಾನುಭವ ಗಳಿಕೆಗೆ, ಜ್ಞಾನಾರ್ಜನೆಗೆ ಮಾರ್ಗದರ್ಶಿಯಾಗಿದೆ. ಮನುಷ್ಯ ಬಾವಿಯೊಳಗಿನ ಕಪ್ಪೆಯಂತಾಗಬಾರದು. ಪ್ರಪಂಚ ವಿಶಾಲವಾಗಿದೆ, ಪ್ರಕೃತಿ ವೈವಿಧ್ಯಮಯವಾಗಿದೆ. ಜನರ ನಡೆ ನುಡಿ, ಆಚಾರ ವಿಚಾರ, ಆಹಾರ ವಿಹಾರ, ಉಡುಗೆ ತೊಡುಗೆ, ಭಾಷೆ ಭಾವನೆಗಳು ನಾನಾ ರೀತಿಯಲ್ಲಿದೆ. ಈ ಎಲ್ಲ ವಿಚಾರಗಳನ್ನು ಪುಸ್ತಕದಲ್ಲಿ ಓದಿ ತಿಳಿಯಬಹುದು. ಈ ಎಲ್ಲ ವಿಚಾರ ಪುಸ್ತಕ ಓದಿ ತಿಳಿಬಹುದು, ಆದರೆ ಓಕೆ ಆಯಾ ಸ್ಥಳದಲ್ಲೇ ಹೋಗಿ ನೋಡಿ ತಿಳಿದಾಗ ಆಗುವ ಅನುಭವವೇ ಬೇರೆಯಾಗಿರುತ್ತದೆ. ಹೀಗೆ ಪ್ರಾಚೀನ ಕಾಲದಲ್ಲಿ ಗುರುಕುಲದಲ್ಲಿ ಓದಿದ ವಿದ್ಯಾರ್ಥಿ ಕಡ್ಡಾಯವಾಗಿ ಲೋಕ ಸಂಚಾರ ಮಾಡಬೇಕಾಗಿತ್ತು. ಕೋಶ ಓದುವುದರಿಂದ ಶಬ್ದ ಸಂಪತ್ತು ಹೆಚ್ಚಿಸುತ್ತದೆ. ಕೆಲವೊಂದು ಕೋಶದಲ್ಲಿರದ ವಿಷಯವನ್ನು ದೇಶ ನೋಡುವುದರಿಂದ ತಿಳಿಯಲು ಸಾಧ್ಯ ಅಂತ ಬರೆದಾಗ ಈ ಎಲ್ಲ ವಿವರಣೆ ಈ ರೀತಿಯಾಗಿ ಕೊಡ್ತಾ ಹೋಗ್ಬೇಕಂತ ಹೇಳ್ತಾ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ಮತ್ತೆ ಏನಾದರೂ ನಿಮಗೆ ಗಾದೆ ಮಾತುಗಳು ವಿಸ್ತರಣೆ ಬೇಕಾ, ಹಾಗೆ ಕಾನ್ಶಿಯಲಿ ಕಾಮೆಂಟ್ ಮಾಡಿ ಖಂಡಿತ ನಾನು ಆ ಒಂದು ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ. ಹಾಗಾದ್ರೆ ಈ ಒಂದು ವಿಡಿಯೋ ಶೋ ಅದರಲ್ಲಿ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ, ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ. ಹಾಗಾದ್ರೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.